Suvarna. ಹೇಳಿದ್ರು ನನ್ ಮಾತು ಕೇಳ್ತಾನೆ ಇಲ್ಲ ಹೇಳು. ಅರುಣ್, ಅರುಣ್, ಶ್ರವಣಿ, ಶ್ರವಣಿ, ಅವನ ಒಬ್ಬನೇ ಇರೋದು ಬಿಡು. ಮಾತಾಡದೆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಶ್ರವಣಿ? ಅವನು ಅಪ್ಸೆಟ್ ಆಗಿದ್ದಾನೆ, ಅವನಿಗೆ ಯಾರ ಜೊತೆನೂ ಮಾತಾಡಲ್ಲ. ಅರುಣ್ ಬಾ ನನ್ ಜೊತೆ. ಬೇಡ ಬ್ರದರ್, ಪ್ಲೀಸ್ ನನ್ ಫೋರ್ಸ್ ಮಾಡಬೇಡ. ಬಾ ಅಂತ ಹೇಳಿದ್ನಲ್ಲ, ರೆಡಿ ಹೋಗೋಣ. ಕಮ್. ಅರುಣ್ ಸಿಸ್ಟರ್ಗೆ ಏನ್ ಪ್ರಾಬ್ಲಮ್? ಇವನ್ ಮದ್ವೆ ಆಗೋದವ್ರಿಗೆ ಯಾಕೆ ಇಷ್ಟ ಇಲ್ಲ? ಕೃತಿ, ಈ ವಿಷಯದ ಬಗ್ಗೆ ನಿಂಗೆ ಮುಂಚೆನೆ ಗೊತ್ತಿತ್ತ? ಅರುಣ್ ಏನಾದರೂ ನಿನಗೆ ಹೇಳಿದ್ನಾ? ಸೊಲ್ಲು ಮಾ. ಎನ್ನಕ್ಕ ಇದು, ನೀವೆಲ್ಲ ಹೇಳಿದ್ರಿ ಅಂತ ಗೌಡನ ಮಗನ ಮಾಪಲು ಮಾಡ್ಕೊಳಕ್ಕೆ ಒಪ್ಕೊಂಡೆ, ಆದ್ರೆ ಅವನು ನಮ್ಮ ಹತ್ರನೇ ಸುಳ್ಳು ಹೇಳಿದ್ದಾನೆ. ಮೊದ್ಲು ಸಿಸ್ಟರ್ ಇಲ್ಲ ಅಂತ ಹೇಳಿದ್ದ, ಈಗ ನೋಡಿದ್ರೆ ಹೀಗಾಗಿದೆ. ನಂಬಿಕೆ ಇದ್ರೆ ತಾನೇ ಸಂಬಂಧಗಳು ಉಳಿಯೋದು. ಕವಲು ಪಡಾದೆ ಉಷಾ, ಬಗ್ಗೆ ಡೌಟ್ ಇದ್ರೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ. ಅವನು ತುಂಬಾ ಒಳ್ಳೆ ಹುಡುಗ ಚಿತ್ತಿ. ನಮ್ಮ ಕೃತಿಗೆ ಹೇಳಿ ಮಾಡಿಸಿದ ಜೋಡಿ. ಅವನು ಯಾವ ವಿಷಯ ಮುಚ್ಚಿಡ್ತಿದ್ದಾನೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಕೃತಿಕಾ ತಾಯಿಯಾಗಿ ಅವನಿಗೆ ಪ್ರಶ್ನೆ ಮಾಡೋ ಹಕ್ಕು ಇಲ್ವಾ? ಹಕ್ಕಿದೆ ಮಾ, ಆದ್ರೆ ಈ ವಿಷಯದ ಬಗ್ಗೆ ಅಕ್ಕನೇ ಮಾತಾಡ್ಲಿ, ನೀನ್ ಸುಮ್ಮನೆ ಇರು. ಅಕ್ಕ ನನಗೆ ಗೊತ್ತಕ್ಕ, ಅರುಣ್ ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ಕೊಂಡಿರ್ತಾನೆ, ನೀನೇ ಅವನ ಹತ್ರ ಮಾತಾಡಕ್ಕ. ನನ್ ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಳೋದೆಲ್ಲ ಹೇಳಾಗಿದೆ, ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈ ವಿಷಯದಿಂದ ಕೃತಿಗೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದ್ರಲ್ಲಿ ನಾನೇನ್ ಮಾಡೋಕ್ಕಾಗುತ್ತೆ ಹೇಳಿ? ಆ ಹೆಂಗಸಿನ ನೆರಳು ಕೂಡ ಈ ಮನೆ ಮೇಲೆ ಬೀಳ್ಬಾರ್ದು. ಅವಳ ವಿಷಯ ಏನಾದರೂ ಗೊತ್ತಾದ್ರೆ ಎಲ್ಲ ಒಂದೇ ಸರಿ ಮುಗ್ದೋಗುತ್ತೆ. ಅಲ್ಲ, ಈ ಮದ್ವೆ ಯಾಕೆ ನಡಿಬಾರ್ದು ಅಂತ ಅವಳತ್ರ ಒಂದ್ಸರಿ ಮಾತಾಡ್ ನೋಡ್ ಅರುಣ್. ಬ್ರದರ್, ನನ್ಗೆ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಬ್ರದರ್. ಅವಳಿಗೂ ನನಗೂ ಸಂಬಂಧನೇ ಇಲ್ಲ ಅಂದ್ಮೇಲೆ ಈ ವಿಷಯದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಹೇಳಿ? ಅದು ಹೇಗೆ ಮದುವೆ ನಿಲ್ಲಿಸ್ತಾಳೆ ಅಂತ ನಾನು ನೋಡ್ತೀನಿ. ಆಲ್ರೆಡಿ ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ ಅರುಣ್. ನಿಮ್ಮ ಫ್ಯಾಮಿಲಿಗೂ ನಿಂಗೂ ಏನೂ ಸಂಬಂಧ ಇಲ್ಲ ಅಂದೆ, ಆದ್ರೆ ಇಲ್ಲಿ ನಡೀತಾ ಇರೋದೇನು? ನೀನ್ ಒಂದ್ಸರಿ ಆದ್ರೂ ಉಷಾ ಚಿತ್ತೆ ಬಗ್ಗೆ ಯೋಚನೆ ಮಾಡಿದ್ಯಾ? ಅವರು ನಿಮ್ ಪ್ರೀತಿಗೆ ಒಪ್ಪಿಗೆ ನೀಡಿದ್ದಾರೆ. ಮಗಳ ಮದ್ವೆ ಮಧ್ಯದಲ್ಲೇ ನಿಂತೋದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ?
ಇಂಟರ್ ಕಾಸ್ಟ್ ಮ್ಯಾರೇಜ್ಗೆ ಒಪ್ಕೊಂಡಿದ್ದಾರೆ. ಯಾರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಅರುಣ್. ಅರುಣ್, ನಿಮ್ಮ ಅಕ್ಕ ಯಾರು? ನಿಮ್ಮಮ್ಮ ಎಲ್ಲಿದ್ದಾರೆ? ಏನ್ ವಿಷಯ ಅಂತ ನಮ್ಮ ಹತ್ರ ಏನಾದ್ರೂ ಹೇಳು ಅರುಣ್. ಅದ್ಗೆ ಪ್ಲೀಸ್, ನಿಮ್ಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಳ್ಬಿಡಿ. ಅವಳು ನನ್ನ ಮದ್ವೆ ರಿಜಿಸ್ಟ್ರೇಷನ್ಗೆ ಅಬ್ಜೆಕ್ಟ್ ಮಾಡ್ಬೋದು, ಆದ್ರೆ ನನ್ನ ಮದ್ವೆ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ.